ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಬಾಲಾಜಿ ಸ್ಟೋನ್ಸ್ ಮತ್ತು ಸ್ಟೈಲ್ಸ್ ಅಲ್ಲಿ ಇದ್ದೀನಿ. ಇಲ್ಲಿ ಮಂಗಳೂರು ಹಂಚ್ ಅಂತ ಸಿಗುತ್ತೆ, ಅಷ್ಟೇ ಅಲ್ಲದೆ ವೈರ್ ಕಟ್ ಬ್ರಿಕ್ಸ್ಗಳು ಕೂಡ ಸಿಗ್ತವೆ. ಅನೇಕ ರೀತಿಯ ಬ್ರಿಕ್ಸ್ಗಳಿದೆ, ಬೇರೆ ಬೇರೆ ವೆರೈಟೀಸ್ ಇದೆ. ಇದ್ರ ಬಗ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ಮನೆಯಲ್ಲಿ ಅಲಂಕಾರಿಕವಾಗಿ ಒಂದು ಶೋ ಮಾಡಬೇಕಂತಿದ್ರೆ ಅವರಿಗೆಲ್ಲ ಡೆಫಿನೆಟ್ಲಿ ಒಳ್ಳೆ ಉತ್ತಮವಾಗಿ ಹೆಲ್ಪ್ ಆಗುವಂಥ ವಿಚಾರ. ಸೊ ಆದ್ದರಿಂದ ಒಳಗಡೆ ಹೋಗೋಣ, ಇವರ ಓನರನ್ನು ಮೀಟ್ ಆಗೋಣ, ಯಾವ್ಯಾವ ರೀತಿ ಪ್ರಾಡಕ್ಟ್ ಸಿಗುತ್ತೆ, ಏನೇನು ವೆರೈಟಿ ಇದೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಓಕೆ, ಅಷ್ಟೇ ಅಲ್ಲದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ. ಅಷ್ಟೇ ಅಲ್ಲದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರೆ ಮಾತ್ರ ಇಲ್ಲಿ ಮರಿಬಿಡಿ. ಸ್ನೇಹಿತರೆ, ಬನ್ನಿ ಒಳಗಡೆ ಹೋಗೋಣ. ಶಿಕ್ಷಕರೇ, ಇವಾಗ ಈ ಶೋರೂಮ್ನ ಓನರ್ ಆಗಿರುವಂಥ ಮಂಜುನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ಹತ್ರ ಮಾತಾಡೋಣ, ಇಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಎಲ್ಲನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಮೊದಲೇದಾಗಿ ತಮ್ಮ ಈ ಶಾಪಲ್ಲಿ ಯಾವ್ಯಾವ ರೀತಿ ವಸ್ತುಗಳೆಲ್ಲ ಸಿಗ್ತವೆ ಸರ್? ಸರ್, ಬೇಸಿಕಲಿ ನಮ್ದೆಲ್ಲ ಫಿನಿಶಿಂಗ್ ಪ್ರಾಡಕ್ಟ್ಸ್, ಅಂದರೆ ಒಂದು ಬಿಲ್ಡಿಂಗ್ಗೆ ಒಂದು ಲುಕ್ ಕೊಡೋಂಥ ವಸ್ತುಗಳು ನಮ್ಮಲ್ಲಿದೆ ಸರ್. ಓಕೆ. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೋ ಜನ ಸ್ಲೋ ಪ್ರೂಫ್ ಮಾಡ್ಬೇಕಂತಾರೆ, ಆ ಸ್ಲೋ ಪ್ರೂಫ್ಗೆ ಜಸ್ಟ್ ಮಡ್ಡಿ ಮಾಡೋ ಬದಲು ಹಂಚ್ ಹಾಕಬೇಕು. ಓಕೆ. ಒಂದು ಹಂಚಿಂದ ಒಂದು ಮನೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಹೌದೌದು, ಕರೆಕ್ಟ್. ಸೊ ಈಗ ಪ್ರತಿಯೊಂದು ಬಿಲ್ಡಿಂಗ್ ನಡೀತಾರ ಟ್ರೆಂಡ್ ಈ ಹಂಚ್ ಅನ್ನೋದು. ಹೌದು. ಈ ಹಂಚ್ ಆಗಿರ್ಬೋದು, ಈ ವೈರ್ ಕಟ್ ಬ್ರಿಕ್ಸ್ ಆಗಿರ್ಬೋದು, ಫಿನಿಶಿಂಗ್ ಬ್ರಿಕ್ಸ್. ನನ್ನ ಮನೆಗೆ ಪ್ಲಾಸ್ಟರಿಂಗೇ ಬೇಡ, ಜಸ್ಟ್ ಇಟ್ಟಿಗೆ ಕಾಣಬೇಕು ಎಲಿವೇಶನ್ ಅಲ್ಲ ಅಂತಾರೆ. ಸೊ ಆ ಥರ ಇಟ್ಟಿಗೆಗಳಿದಾವೆ. ಆಮೇಲೆ ಓಪನ್ ಫಸಾಡ್ಸ್, ಇವಾಗ ಗ್ರಿಲ್ ಅದೆಲ್ಲ ಹಾಕೋದು ಫಸ್ಟ್ ಒಂದು ಟ್ರೆಂಡ್ ಇತ್ತು ಸರ್. ಈಗ ಓಪನ್ ಫಸಾಡ್ಸ್ಗೆಲ್ಲ ಈ ಥರ ಜಾಲೀಸ್ ಉಪಯೋಗಿಸ್ತೀವಿ. ಜಾಲೀಸ್ ಯೂಸ್ ಮಾಡ್ತಾರೆ. ಈ ಥರ ಜಾಲೀಸಿಂದ ಒಳ್ಳೆ ಲುಕ್ ಬರುತ್ತೆ. ಓಕೆ ಓಕೆ. ಸೊ ಆದಷ್ಟು ಕ್ಲೇ ಇರೋದ್ರಿಂದ ಎಕನಾಮಿಕಲ್ ಆಗಿ ಒಂದು ಎಕೋ ಫ್ರೆಂಡ್ಲಿ ಮನೆ ನಾವು ತಯಾರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಆಫೀಸೇ ನೋಡ್ಬೋದು ನೀವು. ಸೊ ನನ್ನ ಆಫೀಸು ಮಣ್ಣಿನ ಬ್ಲಾಕಲ್ಲಿ ಮೇಲ್ಗಡೆ ಕ್ಲೇ ಹಂಚು ಆಗಲಿ, ಕ್ಲೇ ಸೀಲಿಂಗ್ ಇದರಿಂದ ಮಾಡಿದ್ರಿ. ಓಕೆ. ನನ್ನ ಆಫೀಸ್ನ ನೋಡ್ಬಿಟ್ಟು ಎಷ್ಟು ಜನ ನಮ್ಗೆ ಈ ಥರ ಬೇಕು, ಮೇಲ್ಗಡೆ ಒಂದು ಈ ಥರ ಒಂದು ಪೆಂಟ್ ಹೌಸ್ ಕಟ್ಟಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ಮಾಡಿಸಿದ್ದಾರೆ ಸರ್. ಓಕೆ ಓಕೆ ಓಕೆ. ಹೈದರಾಬಾದಲ್ಲಿ ಒಂದು ಆಶ್ರಮಕ್ಕೆ ಒಂದು 20 ಮನೆ ಮಾಡಿಕೊಟ್ಟಿದ್ದೀವಿ ಈ ಥರ. ಓಕೆ ಓಕೆ ಓಕೆ. ಸರಿ ಸರ್, ಸರಿ ಸರ್. ಸರ್, ತಮ್ಮಲ್ಲಿ ರೇಟ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಅದು ಹಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ ಹಂಚವರೆಗೂ ಇದೆ. ಸೊ ಮಿನಿಮಮ್ ಅಂದರೆ ಒಂದು 13 ರೂಪಾಯಿಂದ ಶುರು ಆಗುತ್ತೆ ಸರ್. ಓಕೆ ಓಕೆ. ಮ್ಯಾಕ್ಸಿಮಮ್ ಅಂದರೆ ನಮ್ಮೊಂದು 200 ರೂಪಾಯಿ, 200 ರುಪೀಸ್ವರೆಗೂ ಇದೆ ಸರ್. ಇದೆ. ವೈರ್ ಕಟ್ ಬ್ರಿಕ್ಸ್ಗಳೆಲ್ಲ ಎಷ್ಟು ರೇಟ್ ಆಗುತ್ತೆ ಸರ್? ವೈರ್ ಕಟ್ ಬ್ರಿಕ್ಕು ಮಂಗಳೂರಿಂದ ತರಿಸ್ತೀರಿ, ಆಮೇಲೆ ಕೇರಳದಿಂದ ತರಿಸ್ತೀರಿ ಸರ್? ಓಕೆ ಓಕೆ ಓಕೆ. ಕೇರಳದಿಂದ ತರುವಂಥ ಬ್ರಿಕ್ಕು 28 ರೂಪಾಯಿ ಒಂದು ಇಟ್ಟಿಗೆ ಆಗಿರುತ್ತೆ, ಅದ್ರ ಮೇಲೆ GST ಎಕ್ಸ್ಟ್ರಾ ಇರುತ್ತೆ. ಓಕೆ ಓಕೆ. ಸೊ ಮಂಗಳೂರಿಂದ ಬರೋದು 26 ರೂಪಾಯಿ ಒಂದು ಇಟ್ಟಿಗೆ ಇರುತ್ತೆ, ಪ್ಲಸ್ GST ಇರುತ್ತೆ ಸರ್. ಓಕೆ ಓಕೆ. ಸರ್, ಇವಾಗ ಇನ್ನೊಂದು ಕ್ವಶನ್, ತಾವು ಓನ್ಲಿ ಬೆಂಗಳೂರು ಮಾತ್ರ ಸಪ್ಲೈ ಮಾಡ್ತಿಲ್ಲ, ಆಲ್ ಓವರ್ ಕರ್ನಾಟಕ ಕೂಡ ಮಾಡಕ್ಕೆ ರೆಡಿ ಸರ್? ಆಲ್ ಓವರ್ ಇಂಡಿಯಾ ಮಾಡ್ತೀರಿ? ಆಲ್ ಓವರ್ ಇಂಡಿಯಾನು ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಮಾಡ್ತಿದ್ದೀರಿ ಸರ್? ಯಾರಾದರೂ ಬೇರೆ ಊರಿಂದ ಬೇಕು ಅಂತ ನಿಮಗೆ ಫೋನ್ ಮಾಡಿದ್ರೆ ಅವರಿಗೆ ಹಿಂಗೆ ಕಳಿಸ್ಕೊಡ್ತೀರಾ ಸರ್, ಗಾಡಿ ವ್ಯವಸ್ಥೆ? ಸರ್, ಮೇಯ್ನ್ ಆಗಿ ನಮ್ದು ಆಂಧ್ರ ಹೋಗ್ತಾ ಇದೆ, ತಮಿಳ್ನಾಡು ಹೋಗುತ್ತೆ, ಆಮೇಲೆ ಗುಜರಾತ್ಗೆಲ್ಲ ಕಳಿಸಿದಿರಿ. ಸರಿ. ಸೊ ನಮ್ದು ವೆಬ್ಸೈಟ್ ಇದೆ ಇಂಡಿಯಾ ಮಾರ್ಟಲ್ಲಿ. ಓಕೆ. ಸೊ ಅದನ್ನ ನೋಡಿಕೊಂಡು ಫೋನ್ಸ್ ಬರುತ್ತೆ. ಮೇಯ್ನ್ ಆಗಿ ನಮ್ಗೆ ಆನ್ಲೈನ್ ಎನ್ಕ್ವೈರೀಸ್ ಜಾಸ್ತಿ ಇದೆ. ಓಕೆ 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 ಓಕೆ. ಅದನ್ನ ನೋಡ್ಬಿಟ್ಟು ನಮಗೆ ಫೋನ್ ಮಾಡ್ತಾರೆ, ನಾವು ಅವ್ರಿಗೆ ಸ್ಯಾಂಪಲ್ಸ್ ಇದೆಲ್ಲ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀರಿ. ಸರಿ ಸರಿ. ಸೊ ನಾವು ಮಾಡಿರೋ ಕೆಲಸಗಳ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸ್ತೀರಿ. ಓಕೆ. ಸೊ ಇದರಿಂದ ಇಂಪ್ರೆಸ್ ಆಗಿ ಅವ್ರು ಆರ್ಡರ್ ಪ್ಲೇಸ್ ಮಾಡ್ತಾರೆ. ನಾವು ಇಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಪರ್ ಟನ್ ಒಂದು ಟನ್ನಿಗೆ ಇಷ್ಟು ಬಾಡಿಗೆ ಆಗುತ್ತೆ ಅಂತ ಅವ್ರ ಹತ್ರ ಮಾತಾಡಿ ಓಕೆ ಎಲ್ಲ ಆದ್ಮೇಲೆ ಗಾಡಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀರಿ. ಕಳಿಸ್ಕೊಡ್ತೀರಾ? ಓಕೆ ಸರ್. ಸರ್, ಇವಾಗ ಒಂದು ಕೆಲಸ ಮಾಡೋಣ, ನಾವು ಆಲ್ಮೋಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ಕೊಟ್ಬಿಟ್ವಿ, ತಮ್ಮಲ್ಲಿ ಏನೇನು ವೆರೈಟೀಸ್ ಇದೆ ಸ್ವಲ್ಪ ಹಂಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಂಡು ಬಂದ್ಬಿಡ್ತೀರಾ? ನೋಡೋಣ ಸರ್, ಬನ್ನಿ ಸರ್, ಹೋಗೋಣ. ಫಸ್ಟ್ ಇಲ್ಲೇ ಒಳಗಡೆ ಒಂದಿಷ್ಟು ಸ್ಯಾಂಪಲ್ ಶೋ ಮಾಡಿದ್ದೀರಾ? ಹೌದು ಸರ್. ಇದ್ರ ಬಗ್ಗೆನೇ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ, ಏನೇನಿದು ಅಂತ. ಸರ್, ಇದು ಇಂಪೋರ್ಟೆಡ್ ಫಿನಿಶ್, ಇಂಪೋರ್ಟೆಡ್ ಅಲ್ಲ, ಇಂಪೋರ್ಟೆಡ್ ಫಿನಿಶ್ ತರ ಇರುವಂತ ವಸ್ತುಗಳಿದು. ಓಕೆ. ಇದು ಜಾಲೀಸ್. ಜಾಲೀಸ್ ಅಲ್ವಾ ಇದು? ಓಕೆ. ಇದರಲ್ಲಿ ಪ್ಯಾರಾಪಿಟ್ ವಾಲ್ ಕಟ್ತಾರೆ, ಓಪನ್ ಫಸಾಡ್ಸ್ ಎಲ್ಲ ಇದನ್ನ ಹಾಕ್ತಾರೆ. ಓಕೆ. ಸೊ ಇದರಲ್ಲಿ ನಿಮ್ಮ ಹತ್ರ ಅರೌಂಡ್ ಎಷ್ಟು ಡಿಸೈನ್ಗಳಿರ್ಬೋದು ಸರ್? ಸರ್, ಈ ಗುಜರಾತಿಂದ ತರಿಸ್ತೀರಿ, ಮೇಲ್ಗಡೆ ನೋಡಿದಂತ ವಸ್ತುಗಳು ಒಂದು 4-5 ಡಿಸೈನ್ ಇದೆ. ಇದು ಅಲ್ವಾ? ಇದ್ರ ಫಿನಿಶ್ ಒಂಥರ ನೀಟ್ ಆಗಿ ಬಂದಿದೆ. ನೈಸ್. ಹೌದೌದು ಸರ್, ನೈಸ್ ಫಿನಿಶ್ ಇರುತ್ತೆ ಅದು. ಇದು ರಫ್ ಫಿನಿಶ್ ಬಂದಿದೆ. ಹೌದು. ಕೆಲವರು ಏನ್ ಮಾಡ್ತಾರೆ, ಆರ್ಕಿಟೆಕ್ಟ್ಸ್ ಎಲ್ಲ ನನಗೆ ರಸ್ಟಿಕ್ ಫಿನಿಶ್ ಬೇಕು ಅಂತ ಕೇಳ್ತಾರೆ. ಹೌದೌದು. ಅಂತ ರಸ್ಟಿಕ್ ಫಿನಿಶ್ ಕೇಳುವಂತ ಕಸ್ಟಮರ್ಸ್ಗೆ ಇದನ್ನ ಪ್ರಿಫರ್ ಮಾಡ್ತೀರಿ. ಓಕೆ. ನನಗೆ ಫಿನಿಶ್ ಸ್ವಲ್ಪ ಚೆನ್ನಾಗಿರಲಿ ಅನ್ನೋರಿಗೆ ಇದನ್ನ ಫಿನಿಶ್. ಇವೆಲ್ಲವೂ ಜಾಲಿನೇ ಅಲ್ವಾ? ಹೌದು, ಎಲ್ಲ ಜಾಲಿ. ಎಲ್ಲ ಜಾಲಿ. ಆಮೇಲೆ ಇಲ್ಲೊಂದು, ಇದು ಗ್ಲಾಸ್ ಇಂದು ಇದು ಇಟ್ಬಿಡಿದಾರಲ್ಲ ಸರ್, ಇದು ಟಫ್ ಅಂಡ್ ಗ್ಲಾಸ್ ಸ್ಟೈಲ್ ಸರ್. ಓಕೆ. ಇದು ಸಿಗುತ್ತಾ ನಿಮ್ಮ ಹತ್ರ? ಸಿಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ಇದು ಆಕ್ಚುಲಿ? ಇದು 1800 ರುಪೀಸ್ ಪರ್ ಟೈಲ್ ಆಗುತ್ತೆ ಸರ್. ಇದು 1800 ರುಪೀಸ್ ಒನ್ ಟೈಲ್ ಆಗುತ್ತೆ. ಅಂದ್ರೆ ಇದು ಇನ್ ಬಿಟ್ವೀನ್ ಒಂದೋ ಎರಡೋ ಆತರ ಆಗ್ತಾರೆ. ಒಂದೆರಡು ಗ್ಲಾಸ್ ಇದು ಬರೋದಕ್ಕೆ, ಬೆಳಕು ಬರೋದಕ್ಕೆ. ಓಕೆ, ಫೈನ್ ಸರ್. ಸರ್, ಅವಾಗ ಇಲ್ಲಿ ಕೆಳಗಡೆ ಇದಿಟ್ಟಿದ್ದೀರಾ, ಇವೆಲ್ಲ ಏನ್ ಟೈಲ್ಸ್? ಇದೆಲ್ಲ ಬಾಟಮ್ ಸೀಲಿಂಗ್ ಸರ್. ಬಾಟಮ್ ಅಲ್ಲಿ ನಮಗೆ ಡಿಸೈನ್ ಇರುವಂತ ಸೀಲಿಂಗ್ ಬೇಕು ಅಂತ. ಓಕೆ ಓಕೆ. ಅಂತವ್ರು ಈ ಡಿಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಿಫರ್ ಮಾಡ್ತಾರೆ ಸರ್. ಸರ್, ಇದು ಏನೇನ್ ಸೈಜಸ್ ಸಿಗುತ್ತೆ ನಮಗೆ? ಸರ್, ಇದು 12x8 ಬರುತ್ತೆ, 12 ಇಂಚ್ಗೆ 8 ಇಂಚು. ಎಲ್ಲದು ಸ್ಟ್ಯಾಂಡರ್ಡ್ ಸೈಜ್ ಏನಾ? ಸ್ಟ್ಯಾಂಡರ್ಡ್ ಸೈಜ್ ಇದೆ ಸರ್. ಆಮೇಲೆ ಜಾಲಿಗಳು ಏನ್ ಸೈಜ್ ಬರುತ್ತೆ? ಜಾಲಿ ನಮ್ಮ ಕೇರಳದಾಗ್ಲಿ
ಓಕೆ ಸರಿ ಸರ್. ಓಕೆ ಸರಿ, ಹೊರಗಡೆ ಹೋಗ್ಬಿಡೋಣ ಹಾಗಾದ್ರೆ ಇವಾಗ. ಹಾಂ ಸರ್. ಸರ್ ಬನ್ನಿ, ಏನು ನೋಡ್ತಾ ಇದ್ದೀವಿ ನಾವು ಸರ್? ಇಲ್ಲಿ ಈ ಕೆಳಗಡೆ ಸ್ಟೆಪ್ಪಲ್ಲಿ ಏನಿದೆ, ಇದೆಲ್ಲ ಬಂದ್ಬಿಟ್ಟು ನಾವು ಆರ್ ಸಿ ಸಿ ಮೋಲ್ಡ್ಗೆ ಹಾಕುವಂಥ ಹಂಚುಗಳು. ಆರ್ ಸಿ ಸಿ ಮೋಲ್ಡ್ ತಂಪಾಗಿರಲಿ ಅಂತ ಅಲ್ವಾ? ತಂಪಾಗಿರಲಿ ಅಂತ, ಲುಕ್ಗೋಸ್ಕರ ಮೇಯ್ನ್ ಆಗಿ ಆರ್ ಸಿ ಸಿ ಮೋಲ್ಡ್ಗೆ ಹಾಕೋರು ಒಳ್ಳೆ ಲುಕ್ ಬೇಕು ಅಂತಾರೆ. ಓಕೆ, ಇದು ಮೋಲ್ಡ್ ಮೇಲೆ ಹಾಕುವಂಥ ಹಂಚುಗಳು ಸರ್ ಇದೆಲ್ಲ. ಸರ್ ಇಲ್ಲ, ಏನು ಸೈಜ್ ಚಿಕ್ಕದಿದೆ ಅಲ್ವಾ? ಇದು ಎಂಟು ಇಂಚ್ಗೆ ಆರ್ ಇಂಚ್ ಬರುತ್ತೆ ಸರ್. ಇದು ಎಂಟು ಇಂಚ್ಗೆ ಆರ್ ಇಂಚ್ ಬರುತ್ತೆ. ಈ ಸೋರ್ಸ್ ಬಂದ್ಬಿಟ್ಟು ಕೇರಳ ಇದೆ. ಇದು ಇವೆಲ್ಲ ಕೇರಳ ಸೋರ್ಸ್ ದ ಇದು ಮ್ಯಾಕ್ಸಿಮಮ್ ಮ್ಯಾಂಗ್ಳೂರಿಂದ ತರಿಸ್ತೀರಿ ಚಿಕ್ಕ ಹಂಚು. ಎಲ್ಲ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ ಸರ್ ಮಂಗಳೂರಿಂದ. ಓಕೆ ಸರ್, ಇದು ಸ್ವಲ್ಪ ದೊಡ್ಡದಾಗಿದೆಲ್ಲ, ಇದು ಹೇಳ್ಬಿಡಿ ಸರ್. ಇದೆಲ್ಲ ನೀವು ಒಳಗಡೆ ನೋಡಿದ್ರಲ್ಲ ಸರ್? ಹೌದು, ಅದೇ ಸೀಲಿಂಗ್ ಟೈಲ್ ಇದು. ಸೈಜ್ ಮಾತ್ರ ಸೈಜ್ 12 ಇಂಚ್ಗೆ 8 ಇಂಚ್ ಬರುತ್ತೆ. 12 ಇಂಚ್ ಇದು ಬಾಟಮ್ ಹಾಕ್ತಾರೆ, ಇದ್ರ ಮೇಲೆ ಇನ್ನೊಂದು ಹಂಚ್ ಹಾಕ್ತಾರೆ. ಹಂಚ್ ಹಾಕ್ತಾರೆ, ಇದು ಮೇನ್ ಆಗಿ ಆಂಗಲ್ ಉಪಯೋಗಿಸ್ತೀರಿ ಇದನ್ನ. ಓ, ಇಲ್ಲಿ ಇಲ್ಲಿ ಆಂಗಲ್ಸ್ ಎಲ್ಲ ಕೊಟ್ಟಿದ್ದೀರಾ ಇಲ್ವಲ್ವಾ? ಸರಿ ಸರ್, ಹಾಗೆ ಇಲ್ಲಿ ಹಂಚುಗಳು ಇದೆ. ಇದು ಗ್ಲಾಸ್ ಹಂಚು. ಈ ಗ್ಲಾಸ್ ನೀವು ಒಳಗಡೆ ನೋಡಿದ್ರಲ್ಲ ಸರ್, ಟಫನ್ ಗ್ಲಾಸು. ಅದು ಕೆಲವರು ಕಾಸ್ಟ್ಲಿ ಆಗುತ್ತೆ ಅನ್ನೋರಿಗೆ ಈ ಹಂಚ್ ಕೊಡ್ತೀರಿ. ಇದರಲ್ಲೂ ಸಾಕಷ್ಟು ಬೆಳಕು ಬರುತ್ತೆ ನಮಗೆ. ಸರ್, ಇದೆಷ್ಟಾಗುತ್ತೆ ಪ್ರೈಸ್? ಇದು ಒಂದು ಡಬಲ್ ಗ್ರೂ ಸಿಂಗಲ್ ಗ್ರೂ ಅಂತ ಬರುತ್ತೆ ಸರ್. ಡಬಲ್ ಗ್ರೂ ಅಂದ್ರೆ ನೋಡಿ, ಎರಡು ಗ್ರೂ ಬರುತ್ತೆ. ಈ ಡಬಲ್ ಗ್ರೂ ಬಂದ್ಬಿಟ್ಟು ನಮಗೆ 110 ರೂಪಾಯಿ ಆಗುತ್ತೆ. ಅದು ಸಿಂಗಲ್ ಗ್ರೂ? ಸಿಂಗಲ್ ಗ್ರೂ 90 ರೂಪಾಯಿ ಆಗುತ್ತೆ ಸರ್ ಒಂದು ಹಂಚು. 90 ರೂಪಾಯಿ ಆಗುತ್ತೆ. ಇದೆಲ್ಲ ಎಷ್ಟಾಗುತ್ತೆ ಸರ್ ಇದು? ಸರ್, ಇದು ನಮಗೆ 13 ರೂಪಾಯಿಂದ ಹಿಡಿದು 17 ರೂಪಾಯಿವರೆಗೂ ಇದೆ ಸರ್. ಇದರಲ್ಲಿ ಎರಡು ಸೈಜ್ ಬರುತ್ತೆ, 8x5 9x6. ಸೊ ಆ ಸೈಜ್ ಮೇಲೆ ರೇಟ್ ಹೋಗುತ್ತೆ. ಸೈಜ್ ಮೇಲೆ ರೇಟ್ ಹೋಗುತ್ತೆ. ಈ ಮಾಮೂಲಿ ಟೈಪ್ಸ್ ಬಗ್ಗೆ ಇದ್ರಲ್ಲಿ ನೋಡ್ಬೋದು ನೀವು. ಸಿಂಗಲ್ ಗ್ರೂ ಹಂಚ್ ಅಂತ ಇದು ಮಂಗಳೂರಲ್ಲಿ ತರಿಸ್ತೀರಿ. ಮಂಗಳೂರು ಹಂಚು, ಇದು ಸುಪ್ರೀಮ್ ಅಂತ ಬ್ರ್ಯಾಂಡು. ಸುಪೀರಿಯರ್ ಬ್ರ್ಯಾಂಡ್ ಇರೋದ್ರಲ್ಲಿ ಮಂಗಳೂರಲ್ಲಿ ಇದು ಇರೋದ್ರಲ್ಲಿ ಅಲ್ವಾ? ಹೌದು ಸರ್, ಕರೆಕ್ಟ್. ಒಳ್ಳೆ ಹಂಚ್ ಇದೆ ಸರ್. ಇದೆಷ್ಟಾಗುತ್ತೆ? ಇದು ನಮ್ಗೆ 28 ರೂಪಾಯಿ ಪ್ಲಸ್ GST ಆಗುತ್ತೆ ಸರ್. ಇದು ಮಾಮೂಲಿ ಎಲ್ಲ ಎಷ್ಟಾಗುತ್ತೆ? ಇದು ಕೇರಳದಿಂದ ತರಿಸ್ತೀರಿ ಸರ್. ಮಹಾರಾಣಿ, ಓಕೆ, ಆಮೇಲೆ ಥಾಮ್ಸನ್ನು, ಜಂತ, ಇವೆಲ್ಲ ಎಷ್ಟಾಗುತ್ತೆ ಸರ್ ಇದು? ಸರ್, ಇದು ಡಬಲ್ ಗ್ರೂ ಇದು. ಈ ಡಬಲ್ ಗ್ರೂ ಬಂದ್ಬಿಟ್ಟು ನಮಗೆ ಒಂದು 45 ರೂಪಾಯಿವರೆಗೂ ಇದೆ ಸರ್. 45 ರೂಪಾಯಿವರೆಗೂ ಆಗುತ್ತೆ ಸರ್. ಈ ಜಾಲಿ ಎಲ್ಲ ಎಷ್ಟಾಗುತ್ತೆ ನಮ್ಗೆ ರೇಟ್? ಎಷ್ಟಾಗುತ್ತೆ ಜಾಲಿ? ನಮಗೆ ಸ್ಟಾರ್ಟಿಂಗ್ ರೇಟ್ ಒಂದು 40 ರೂಪಾಯಿ ಇದೆ ಸರ್. 40 ರಿಂದ ಸ್ಟಾರ್ಟ್ ಅನ್ಬೋದಲ್ವಾ? ಅದು ನೀವು ಗುಜರಾತಿಂದ ತರಿಸಿಲ್ಲ, ಪ್ರೀಮಿಯಂ ಅದೆಷ್ಟಾಗುತ್ತೆ ಸರ್? ಗುಜರಾತ್ ನಾವು 95-100 ರೂಪಾಯಿ. 95 ಕ್ವಾಂಟಿಟಿ ಮೇಲೆ ಸರ್, ಕ್ವಾಂಟಿಟಿ ಹೇಗಿರುತ್ತೋ ರೇಟ್ ಆಗುತ್ತೆ. ಕ್ವಾಂಟಿಟಿ ಹೇಗಿರುತ್ತೋ ಆಗಿರುತ್ತೆ. ಹಾಗೆ ಬಂದ್ಬಿಡಿ ಸರ್, ಮುಂದೆ ಬಂದ್ಬಿಡಿ. ಓಕೆ ಸರ್, ಇಲ್ಲೊಂದು ಕೆಲವೊಂದು ಟೈಲ್ಸ್ ಇಕ್ಕಿದ್ರೆ, ಇದೇನು ಇದು? ಪಾರ್ಕಿಂಗ್ ಟೈಲ್ಸ್ ಏನಿದು ಸರ್? ಇದು ಓಡಾಡುವಂತ ಸ್ಥಳ, ನಮ್ಮ ಬಾಲ್ಕನಿ ಆಗಿರ್ಬೋದು, ಲಾಬೀಸ್ ಆಗಿರ್ಬೋದು, ಟೆರಸ್ ಆಗಿರ್ಬೋದು, ಓಕೆ, ಅಂತ ಕಡೆ ಅಂತ ಉಪಯೋಗಿಸುವಂತ ಕ್ಲೇ ಟೈಲ್ಸ್. ಇದು ವಿಯೆಟ್ನಾಮ್ ಇಂದ ತರಿಸ್ತೀರಿ. ಓಕೆ, ಇಂಪೋರ್ಟೆಡ್ ಇದು? ಇಂಪೋರ್ಟೆಡ್ ಸರ್ ಇದು. ಸರ್, ಇದು ಎಷ್ಟಾಗುತ್ತೆ ಇದು? ಸರ್, ಇದು ನಮಗೆ 85 ರೂಪಾಯಿಂದ ಶುರು ಆಗಿ 100 ರೂಪಾಯಿವರೆಗೂ ಒಂದು ಟೈಲ್ ಇದೆ ಸರ್. ಬೇಸ್ಡ್ ಆನ್ ಕಲರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದನ್ನು ನಾವು ಪಾರ್ಕಿಂಗ್ ಅಲ್ಲಿ ಹಾಕ್ಬೋದಾ? ಏನು ಪಾರ್ಕಿಂಗ್? ಅದು ಸ್ಟಾರ್ಟಿಂಗ್ ಹೇಳಿದಲ್ಲ ಸರ್, ಓಡಾಡುವಂಥ ಸ್ಥಳ. ನಾವು ಓಡಾಡ್ಬೋದು, ಗಾಡಿಗಳು ಓಡಾಡಿದ್ರೆ ಗಾಡಿ ಓಡಾಡ, ಗಾಡಿ ಓಡಾಡಬಾರ್ದು ಸರ್. ಓಕೆ, ಮಳೆಯಿಂದ ಏನು ತೊಂದರೆ ಇಲ್ಲ ಇದು? ಮಳೆಯಿಂದ ಯಾವುದೇ ರೀತಿ ಕರಗಲ್ಲ ಸರ್, ಕಲರ್ ಹೋಗಲ್ಲ, ಕಲರ್ ಮಾಡಿರೋದಲ್ಲ ಇದು. ಕ್ರ್ಯಾಕ್ ಬರೋದು ಆ ಥರ ಏನೂ ಆಗಲ್ಲ ಬಿಸಿಲಿಗೆ. ಇದರದೇ ವೆರೈಟಿ ಇನ್ನೊಂದು ನಮ್ಮ ಕೇರಳದು ಇದೆ. ಓಕೆ, ನೀವು ಇಲ್ಲಿ ನೋಡಿರ್ಬೋದು ಈ ಟೈಲ್ ಸಾಸ್ಟಾ ಬ್ರ್ಯಾಂಡ್ ಅಂತ. ಸೂಪರ್ ಆಗಿದೆ ಅದು, ಒಳ್ಳೆ ಟೈಲ್ ಇದು. ಇದು ಟೆರಸ್ ಮೇಲೆ ಹಾಕ್ತೀರಿ ನಾವು? ಟೆರಸ್ ಮೇಲೆ ಹಾಕೋದಾ? ಟೆರಸ್ ಮೇಲೆ ಫ್ಲೋರಿಂಗ್ ಮಾಡ್ತೀರಿ. ಇದು ಹಾಕೋದ್ರಿಂದ ನಮ್ಮ ಟೆರಸ್ ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಆಗಲಿ ಲೀಕ್ ಆಗಲಿ ಆಗಲ್ಲ. ಓಕೆ, ಆಮೇಲೆ ಕೆಳಗಡೆ ಇರೋರು ತುಂಬ ಕೂಲ್ ಆಗಿರುತ್ತೆ ಸರ್. ಹೀಟ್ ಟ್ರಾನ್ಸ್ಫರ್ ಮಾಡ್ಕೊಳಲ್ಲ? ಹೌದು, ಹೀಟ್ ಹೇಳ್ಕೊಳಲ್ಲ ಸರ್, ಹೀಟ್ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಇದರಿಂದ. ಸರ್, ಸೈಜ್ ಏನು, ರೇಟ್ ಏನಾಗುತ್ತೆ ಸರ್? ಸೈಜ್ ಇದು 9x9 ಬರುತ್ತೆ. ರೇಟ್ಸ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಕ್ವಾಂಟಿಟಿ. ನಾವು ಸ್ಟಾರ್ಟಿಂಗ್ ರೇಟ್ ನಮ್ಗೆ 16 ರೂಪಾಯಿಂದ ಇದು ಮಾಡ್ತೀವಿ ಸರ್. 16 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ? 16 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗ್ಬಿಡೋಣ ಸರ್ ಇವಾಗ. ಅದೇ ರೀತಿ ನಾವು 9x9 ಬೇರೆ ಬೇರೆ ಕಂಪನಿದ್ ಮಡಗಿರ್ತೀರಿ ಸರ್. ಇದು ಬೇರೆ ಬೇರೆ ಕಂಪನಿ ಇದೆ. ಹೌದು ಸರ್. ಇವುಗಳೆಲ್ಲ ರೇಟ್ ಎಲ್ಲ ಹಿಂಗಾಗ ಇದೆಲ್ಲ 16-17 ಆ ಥರ ಮಾಡ್ತೀವಿ. ಆ ಥರ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ಬಿಡಿ ಸರ್. ಇಲ್ಲಿ ಜಾಲಿ ಸ್ವಲ್ಪ ಫಿಕ್ಸ್ ಮಾಡಿದ್ದೀವಿ, ನೋಡ್ಬೋದು. ನಮ್ಮಲ್ಲಿರೋ ಪ್ಯಾಟರ್ನ್ ಸರ್, ಇದು ಗುಜರಾತಿಂದ ತರಿಸುವಂಥದ್ದು. ನಮ್ಮಲ್ಲಿರುವಂಥ ಪ್ಯಾಟರ್ನ್ಸ್ ಇದೆಲ್ಲ ಪ್ಯಾಟರ್ನ್ಗಳಲ್ವಾ? ಹೌದು. ಓಕೆ, ಸೊ ಇದು ವೆಂಟಿಲೇಷನ್ಗೆ ಮಾಡಿರೋದಲ್ವಾ ಇದು? ಹೌದು ಸರ್, ವೆಂಟಿಲೇಷನ್. ಹೌದು, ಬೆಳಕು ಗಾಳಿ ಬೇಕು ನನಗೆ, ಫುಲ್ ಬ್ಲಾಕ್ ಆಗಬಾರ್ದು ಅನ್ನೋರೆಲ್ಲ ಇದನ್ನು ಉಪಯೋಗಿಸ್ತಾರೆ ಸರ್. ಇದೆಲ್ಲ ಉಪಯೋಗಿಸ್ತಾರೆ ಸರ್. ಇದು ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡ್ತಾರೆ? ಪಾರ್ಕಿಂಗ್ ಟೈಲ್ಸ್ ಬಂದ್ಬಿಟ್ಟು ಆಸ್ಟ್ರಾ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್, ಆಸ್ಟ್ರಾ ಟೈಲ್ಸ್ ಆ್ಯಂಡ್ ಪೇವರ್ಸ್ ಅಂತ, ಒಳ್ಳೆ ಕಂಪನಿ. ಓಕೆ, ತುಂಬ ಒಳ್ಳೆ ಮೆಟೀರಿಯಲ್ ಕೊಡ್ತಿದ್ದಾರೆ. 1.5x1.5 ಇದು 16 ಇಂಚ್ಗೆ 16 ಇಂಚ್. 16 ಇಂಚ್ಗೆ 16, ಕರೆಕ್ಟ್. ಇಲ್ಲಿ ಮೇಲೆ ನೀವು ಸ್ಟೆಪ್ ಅಲ್ಲಿ ನೋಡ್ಬೋದು, 1x1 ಎಲ್ಲ ಇದೆ. ಓಕೆ ಸರ್, ಈ ಫಸ್ಟ್ ಇದು ರೇಟ್ ಆಗುತ್ತೆ? 75 ರೂಪೀಸ್ MRP ಇದೆ. 75 ರೂಪೀಸ್ MRP ಇದು. ಓಕೆ, ನಾವು 60 ರೂಪೀಸ್. ಇವೆಲ್ಲ ಏನು ಸರ್, ಸಿಮೆಂಟ್? ಇದು ಕ್ಲೇನ್? ಇದೆಲ್ಲ ಕಾಂಕ್ರೀಟ್ ಟೈಲ್ಸ್ ಸರ್. ಸಿಮೆಂಟ್ ಇಂದ ಮಾಡಿರೋ ಸರ್. ಇದೆಷ್ಟಾಗುತ್ತೆ ಇದು? ಎರಡು ರಫ್ ಸರ್. ಇದು 40mm ಥಿಕ್ನೆಸ್, ಒಂಥರ ಪೇವರ್ ಸ್ಟ್ರಿಪ್ ಮಾಡಿದ್ದಾರೆ. ಓಕೆ, ತುಂಬ ಹೈ ಗ್ರೇಡ್ ಟೈಲ್ ಇದು. ಎಷ್ಟಾಗುತ್ತೆ ಸರ್? ಇದು 140 ರೂಪೀಸ್ ಆಗುತ್ತೆ ಸರ್. ಒಂದಕ್ಕೆ ಸ್ಕ್ವೇರ್ ಫೀಟ್ಗೆ 140 ಸರ್. ಹಾಗೆ ಇದು ಸ್ಟೆಪ್ ಸೈಜ್ ಕೂಡ ಹೇಳ್ಬಿಡಿ. ಹಾಗೆ ಸ್ಟೆಪ್ಸ್ ಸರ್, ಇವೆಲ್ಲ ಗ್ರಾನೈಟ್ ತರಬೇಕು, ಮೋಲ್ಡಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ರೆಡಿಮೇಡ್ ಟೈಲ್ಸ್ ಬೇಕು ಅನ್ನೋರು. ಕರೆಕ್ಟ್. ಇದು ರೆಡಿಮೇಡ್ ಟೈಲ್ ತಗೊಂಡೋಗಿ ಹಾಕೊಂಡ್ಬಿಡ್ತಾರೆ. ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್, ಇದು 2x1 ಬರುತ್ತೆ. ಥಿಕ್ನೆಸ್ 30mm, 1 ಇಂಚ್ಗಿನ ಜಾಸ್ತಿ ಥಿಕ್ನೆಸ್ ಕೊಟ್ಟಿದ್ದಾರೆ. ಥಿಕ್ನೆಸ್ ಜಾಸ್ತಿ ಇದೆ. ಸ್ಕ್ವೇರ್ ಫೀಟ್ 90 ರೂಪೀಸ್ ಆಗುತ್ತೆ ಸರ್. ಸ್ಕ್ವೇರ್ ಫೀಟ್ 90 ರೂಪೀಸ್ ಆಗುತ್ತೆ ಸರ್. ಮೇಲಿರೋ
ಸ್ಕ್ವೇರ್ ಫೀಟ್ ಇದೆ ಸರ್. ಇವೆಲ್ಲ ಪಾರ್ಕಿಂಗ್ ಟೈಲ್ಸ್ ಅಲ್ವಾ ಇದು? ನಮ್ಮ ಲೋಕಲ್ ಟೈಲ್ಸ್ ಉಪಯೋಗಿಸಿ ಕಲರ್ ಹೋಗ್ಬಿಡುತ್ತಾ ಒಡೆದೋಯ್ತು ಅನ್ನೋ ಕಂಪ್ಲೇಂಟ್ಸ್ ಇರಲ್ಲ ಇದರಲ್ಲಿ. ಕಲರ್ ಹೋಗಲ್ವಾ ಸರ್ ಇದು? ಒಳ್ಳೆ ಇಂಪೋರ್ಟೆಡ್ ಆಕ್ಸೈಡ್ ಸರ್ ಎಲ್ಲ. ಓಕೆ ಓಕೆ ಓಕೆ. ಸೊ ಇವೆಲ್ಲ ಎಷ್ಟಾಗುತ್ತೆ? 4-5 ವರ್ಷದಿಂದ ಮಾಡ್ತೀನಿ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಕಸ್ಟಮರ್ಸ್ ಕಡೆಯಿಂದ. ಏನಾಗುತ್ತೆ ರೇಟ್ ಏನಾಗುತ್ತೆ ಅಂದ್ರೆ ಸರ್? 60 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಸರ್. 60 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಪ್ಲಸ್ GST ಸರ್. ಪ್ಲಸ್ GST ಹೌದು. ಆಮೇಲೆ ಇವೆಲ್ಲ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಗ್ರಾಸ್ ಪೇವರ್. ಇದು ಗ್ಲಾಸ್ ಪೇವರ್? ಹಾಂ ಕರೆಕ್ಟ್. ಕೆಲವರು ಪಾರ್ಕಿಂಗ್ ಅಲ್ಲಿ ನಮಗೆ ಹುಲ್ಲು ಜೊತೆ ಟೈಲ್ಸ್ ಕಾಣಬೇಕು ಅಂತಾರೆ, ಅಂತವ್ರಿಗೆ ಗ್ರಾಸ್ ಪೇವರ್ ಕೊಡ್ತೀರಿ ಸರ್. ಎಷ್ಟಾಗುತ್ತೆ ಇದು? ಸರ್ ಇದು ಒಂದು ಟೈಲ್ ನಮಗೆ 250 ರೂಪೀಸ್ ಆಗುತ್ತೆ ಸರ್. 250 ರೂಪೀಸ್. ಸೈಜ್ಗಳು ಯಾವ ಯಾವ್ದು ಅವೈಲೇಬಲ್? ಸೈಜ್ 2 ಅಡಿಗೆ 16 ಇಂಚ್ ಇದೆ. ಇದು 1 ಅಡಿಗೆ 1 ಅಡಿ ಇದೆ. 1 ಅಡಿಗೆ 1 ಅಡಿ, 2 ಅಡಿಗೆ 16 ಇಂಚ್. ಸೊ ಇವೆಲ್ಲ ಈ ತರದೆಲ್ಲ ಬೇರೆ ಬೇರೆ ಸೈಜ್ ಎಲ್ಲ ಸಿಗುತ್ತಲ್ಲ? ಇದು ಪೇವರ್ ಬ್ಲಾಕ್ ಸರ್. ಪೇವರ್ಸ್? ಕರೆಕ್ಟ್. ಪೇವರ್ ಬ್ಲಾಕ್ಸ್ ಎಲ್ಲ ಗ್ರಾಸ್ ಮಾರ್ಕ್ಗಳು ತುಂಬಾ ಕಮರ್ಷಿಯಲ್ ಪರ್ಪಸ್ ಗೆಲ್ಲ ಪೇವರ್ ಬ್ಲಾಕ್ ಉಪಯೋಗಿಸ್ತಾರೆ. ಕರೆಕ್ಟ್ ಕರೆಕ್ಟ್. ಸರ್ ನೆಕ್ಸ್ಟ್ ತಮ್ಮತ್ರ ಏನ್ ಸಿಗ್ತಾ ಇದೆ ಸರ್? ನೋಡ್ಬೋದು ನೀವು, ಜಾಲಿಗಳಿದಾವೆ, ವೆರೈಟಿ ವೆರೈಟಿ ಜಾಲಿ, ಬಾಟಮ್ ಸೀಲಿಂಗ್ ಇದಾವೆ. ಆಮೇಲೆ ಈ ಸೈಡ್ ಲೆಫ್ಟ್ ಸೈಡಲ್ಲೆಲ್ಲ ನಾವು ಗುಜರಾತಿಂದು ಎಲ್ಲ ಸ್ಟಾಕ್ ಮಾಡಿದ್ದೀರಿ. ಇದು ಕಂಪ್ಲೀಟ್ ಗುಜರಾತ್ ಸ್ಟಾಕ್ ಅಲ್ವಾ ಇದು? ಗುಜರಾತದ ವಾಲ್ ಟೈಲ್ಸ್ ತೋರಿಸ್ತೀನಿ ಬನ್ನಿ ಸರ್, ಅದು ಒಳ್ಳೆ ಮೂಮೆಂಟ್ ಇದೆ. ಇದು ಪ್ಲೇನ್ ವಾಲ್ ಟೈಲ್ ಸರ್, ಇದು ಒಳ್ಳೆ ಟೈಲ್, ಇದು ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ವಾಲ್ ಟೈಲ್ ಅಲ್ವಾ ಇದು? ವಾಲ್ ಟೈಲ್ ಸರ್. ವಾಲ್ಗೆ ಹಾಕೋದು? ಹಾಂ, ಗೋಡೆಗೆ ಹಾಕೋದು ಸರ್. ಚೆನ್ನಾಗಿದೆ ಸರ್ ಇದು. ಇದು ಏನೇನು ಸೈಜಲ್ಲಿ ಸಿಗುತ್ತೆ ನಮಗೆ ಸರ್? ಇದು 9 ಇಂಚ್ಗೆ 3 ಇಂಚ್ ಸೈಜಲ್ಲಿ ಬರುತ್ತೆ. ಒಂದು ಸ್ಕ್ವೇರ್ ಫೀಟ್ಗೆ 5 ಟೈಲ್ ಬೇಕಾಗುತ್ತೆ. ಒಂದು ಸ್ಕ್ವೇರ್ ಫೀಟ್ಗೆ 5 ಟೈಲ್ ಬೇಕಾಗುತ್ತೆ. ಎಷ್ಟಾಗುತ್ತೆ ಒಂದು ಪೀಸ್ಗೆ? ಎಷ್ಟಾಗುತ್ತೆ ಸರ್? 13.5 ರೂಪಾಯಿಂದ ಇದೆ ಸರ್ ರೇಟು. 13.5 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 13.5. ಸೊ ಇದು 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 ವುಡನ್ ಫಿನಿಶ್ ಸರ್. ಇದು ವುಡ್ ಫಿನಿಶ್ ಬೇಕು ಅಂತಾರೆ. ಇನ್ನೊಂದು ಡಾಟೆಡ್ ಫಿನಿಶ್ ಕೆಳಗಡೆ ಇದೆ. ಇದು ಎಷ್ಟಾಗುತ್ತೆ ಸರ್? ಇದು ವುಡನ್ ಫಿನಿಶ್ ಎಷ್ಟಾಗುತ್ತೆ ಸರ್? ಇದು 15 ರೂಪಾಯಿ ಇದೆ ಸರ್. 15 ರೂಪಾಯಿ ಆಗುತ್ತೆ ಈ ಡಾಟೆಡ್ ಲೆದರ್ ಫಿನಿಶ್. ಇದು ಲೆದರ್ ಫಿನಿಶ್. ಇದು ಎಷ್ಟಾಗುತ್ತೆ ಸರ್? ಇದು ಇದು ಅಷ್ಟೇ ಸರ್, 15 ರೂಪಾಯಿ. ಇದು 15 ರೂಪಾಯಿ. ಇದು ಕೇರಳದಿಂದ ತರಿಸ್ತೀವಿ, ಪ್ಲೇನ್ ಟೈಲ್. ಇದು ಓಕೆ. ಇದು ನಮಗೆ ನ್ಯಾಚುರಲ್ ವೈರ್ ಕಟ್ ಬ್ರಿಕ್ಸ್ ಅಲ್ಲಿ ಕಟ್ಟಿರುವಂತ ಒಂದು ವಾಲ್ ತರ ಸಿಗುತ್ತೆ. ವಾಲ್ ತರ ಕಾಣಿಸುತ್ತಲ್ವಾ ಇದು? ಹೌದು ಸರ್. ಸರ್ ಇದನ್ನ ನಾವು ಹಚ್ಚೋದಿದ್ರೆ ಹಿಂಗೆ ಸಿಮೆಂಟ್ ಹಾಕ್ಬಿಟ್ಟು ಹಚ್ಬೇಕಾ ಹಿಂಗೆ? ಹೌದು ಸರ್, ಅಡಿಸಿ ಇದು ಎಲ್ಲ ರಾಫ್ ಸಿಮೆಂಟ್ ಬರುತ್ತೆ. ರಾಫ್ ಸಿಮೆಂಟ್ ಗೊತ್ತಿದೆ? ರಾಫ್ ಸಿಮೆಂಟ್ ಅಲ್ಲಿ ಹಚ್ಚೋದು. ರಾಫ್ ಸಿಮೆಂಟ್ ಅಲ್ಲಿ ಇವನ್ನೆಲ್ಲ ಹಾಕೋದಲ್ಲ? ಹೌದು ಸರ್. ಹೌದು ಸರ್. ಓಕೆ ಫೈನ್. ಸರ್ ನೆಕ್ಸ್ಟ್ ಏನು ನೋಡ್ತಾ ಇದ್ದೀನಿ ಸರ್? ನೆಕ್ಸ್ಟ್ ನಮ್ಮಲ್ಲಿ ಫ್ಲೈ ಆಶ್ ಬ್ಲಾಕ್ಸ್ ಇದೆ. ಬನ್ನಿ ಸರ್, ತೋರಿಸ್ಬಿಡಿ. ತುಂಬಾ ಲೈಟ್ ವೇಟೆಡ್ ಅಲ್ವಾ? ತುಂಬಾ ಲೈಟ್ ವೇಟ್ ಇರುತ್ತೆ. ಒಂದು ಬ್ಲಾಕ್ ನಮಗೆ 14 ಕೆಜಿ ವರೆಗೂ ಬರುತ್ತೆ. ಒಂದು ಬ್ಲಾಕು 14 ಕೆಜಿ ವರೆಗೂ ಬರುತ್ತೆ. 2 ಅಡಿಗೆ ಎಷ್ಟು? 4 ಬೆರಳಿಂದ ಎತ್ಬೋದು ಸರ್. ಹೌದಲ್ಲ ಸರ್ ಇದು? ಸರ್ 2 ಅಡಿಗೆ ಎಷ್ಟಿದೆ ಇದು? 2 ಅಡಿಗೆ 8 ಇಂಚ್ಗೆ 6 ಇಂಚ್. 2 ಅಡಿಗೆ 8 ಇಂಚ್ಗೆ 6 ಇಂಚ್. ಇದು 6 ಇಂಚ್ ದಪ್ಪ ಬರುತ್ತೆ. ಹೌದು. ಇದರಲ್ಲಿ ಬೇರೆ 4 ಇಂಚ್ ಮತ್ತೆ 8 ಇಂಚ್ ಬರುತ್ತೆ ಸರ್. ಸಿಗುತ್ತಲ್ವಾ ನಿಮ್ಮ ಹತ್ರ? ಇದು ನೋಡಿ, ಇದು ರಿನೋಕಾನ್ ಅಂತ ಬ್ರ್ಯಾಂಡು, ISI ಅಪ್ರೂವ್ಡ್, ದ ಮೋಸ್ಟ್ ಸುಪೀರಿಯರ್ ಬ್ರ್ಯಾಂಡ್ ಇನ್ ಬ್ಯಾಂಗ್ಳೂರಲ್ಲಿ ನಡೀತಾ ಇರುವಂತದ್ದು. ಇದಕ್ಕೆ ಆಕ್ಚುಲಿ ಪ್ಲಾಸ್ಟರಿಂಗು ಬೇಕಾಗಿಲ್ಲ ಅಲ್ವಾ? ಡೈರೆಕ್ಟ್ ಆಗಿ ಕಟ್ಬಿಡೋದು. ಕಟ್ಟುವಂತ ಅಡೆಸಿವ್ ಇದೆ. ಅಡೆಸಿವ್ 3-4 mm ಥಿಕ್ನೆಸ್ ಅಲ್ಲಿ ಕಟ್ಟಿದ್ರೆ ಸಾಕು. ಓಕೆ. ಅಷ್ಟೇ ಥಿಕ್ನೆಸ್ ಇರೋದ್ರೆ ನಮಗೆ ಪ್ಲಾಸ್ಟರಿಂಗ್ ಅವಶ್ಯಕತೆ ಇಲ್ಲ. ಓಕೆ. ಎಕ್ಸ್ಟೀರಿಯರ್ ಮಾತ್ರ ಪ್ಲಾಸ್ಟರಿಂಗ್ ಮಾಡ್ಕೊಂಡು ಇಂಟೀರಿಯರ್ ನಾವು ಡೈರೆಕ್ಟ್ ಪಟ್ಟಿ ಮಾಡಿ ಪೇಂಟ್ ಮಾಡ್ಕೊಂಡು ಅಲ್ವಾ ಸರ್? ಇದು ಪ್ರೈಸ್ ಏನಾಗುತ್ತೆ? 4 ಇಂಚಿಂದ ಹೇಳ್ಕೊಂಡು ಸರ್ ನೀವು ನೋಡ್ಬೋದು. ಈ ಒಂದು ಬ್ಲಾಕ್ಗೆ ನಮಗೆ ಕಡಿಮೆ ಅಂದ್ರೆ 15 ಇಟ್ಟಿಗೆ ಬೇಕಾಗುತ್ತೆ. ಹೌದು, ಇಟ್ಟಿಗೆ ಬೇಕಾಗುತ್ತೆ. 15 ಇಟ್ಟಿಗೆ ಕಟ್ಟುವಂತ ಸಮಯ, 15 ಇಟ್ಟಿಗೆ ಕಟ್ಟುವಂತ ಸಿಮೆಂಟ್ ಆಗಲಿ, ಮರಳಾಗಲಿ, 15 ಇಟ್ಟಿಗೆ ಬೇಕಾಗಿರುವಂತ ಲೇಬರ್, ಇದೆಲ್ಲ ನಾವು ಈ ಒಂದು ಬ್ಲಾಕಲ್ಲಿ ಸೇವ್ ಮಾಡ್ಬೋದು. ಕರೆಕ್ಟ್ ಸರ್. ಇದು ಎಷ್ಟಾಗುತ್ತೆ ಸರ್? ಇದು ಹೇಳ್ಬಿಡಿ ಸರ್ ನಮಗೆ. ಸರ್ ಇದೊಂದು ಬ್ಲಾಕ್ 85 ರೂಪಾಯಿ ಪ್ಲಸ್ GST ಇದೆ ಸರ್. 85, 6 ಇಂಚ್ ಹೇಳ್ತಾ ಇದ್ದೀರಾ? ಎಲ್ಲ ಕಸ್ಟಮರ್ಸ್ ಬ್ಲಾಕ್ ರೇಟ್ ಹೇಳಿದ ತಕ್ಷಣ ಭಯ ಬೀಳ್ತಾರೆ. ಬಟ್ ಅದಕ್ಕೆ ಮೇಲೆ ಬರುವಂತ ಖರ್ಚೆಲ್ಲ ಇದರಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ಆಗ್ಬಿಡುತ್ತೆ ನಾವು ಮಲ್ಟಿಫ್ಲೈ ಮಾಡಿದಾಗ ಕಮ್ಮಿ ಆಗುತ್ತೆ. ಹೌದು ಸರ್. ಸರ್ ಬೇರೆ ಬೇರೆ ಸೈಜ್ಗಳು ಏನು ರೇಟ್ ಆಗುತ್ತೆ? 4 ಇಂಚ್ಗೆ ಎಷ್ಟು? 4 ಇಂಚ್ 65 ರೂಪಾಯಿ ಇದೆ ಈ ಬ್ರ್ಯಾಂಡ್. ಬೇಕಂದ್ರೆ 8 ಇಂಚ್ ನಮಗೆ 120 ರೂಪಾಯಿ ಸರ್. 120 ರೂಪಾಯಿ ಆಗುತ್ತೆ. ಹಾಗೆ ಮುಂದೆ ತುಂಬಾ ರೇರು. 6 ಇಂಚ್ 4. ಸರ್ ಇದು ಅಡೆಸಿವ್ ನಿಮ್ಮ ಹತ್ರ ಸಿಗುತ್ತಾ? ಅಡೆಸಿವ್ ರಾಮ್ಕೋ ಅವ್ರದ್ದು ಇದೆ ಸರ್. ರಾಮ್ಕೋ ಕಂಪನಿ ಅವ್ರದ್ದು ಇದೆ. ಕಂಪನಿ ಅವ್ರದ್ದು ನಿಮ್ಮ ಹತ್ರ ಸಿಗುತ್ತಲ್ವಾ ಅದು? ಓಕೆ ಸರ್, ನೆಕ್ಸ್ಟ್ ಆಗಿ ನೋಡ್ಬಿಡೋಣ. ನೆಕ್ಸ್ಟ್ ಬನ್ನಿ ಸರ್. ನೋಡಿ, ಇದೆಲ್ಲ ಹಂಚು, ಇದೆಲ್ಲ ವಾಲ್ ಟೈಲ್ಸ್ ಸ್ಟಾಕ್ ಮಾಡಿದ್ದೀವಿ. ಇವೆಲ್ಲ ವಾಲ್ ಟೈಲ್ಸ್ ಅಲ್ವಾ ಇದು? ಸರ್ ಈ ತರ ಚಿಕ್ಕ ಚಿಕ್ಕದು ಎಷ್ಟು, ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಚಿಕ್ಕದು ನಾವು ಅದೇ ಹೇಳಿದಲ್ಲ, 13 ರೂಪಾಯಿಂದ ಸ್ಟಾರ್ಟ್ ಆಗಿ 17.5 ರೂಪಾಯಿವರೆಗೂ ಇದೆ ಸರ್. ಸರ್ ಏನು ಸೈಜ್ ಇದು? ಸರ್ ಇದರಲ್ಲಿ 8x5, 9x6, 2 ಸೈಜ್ ಬರುತ್ತೆ ಸರ್. ಓಕೆ. ಇನ್ನು ಚಿಕ್ಕದು ಬರುತ್ತಾ ಇದರಲ್ಲಿ? ಇನ್ನು ಚಿಕ್ಕದು ಕೆಲವರು ದೇವ್ರ ಮನೆ ಮಾಡ್ತಾರೆ ಸರ್. ಓಕೆ. ದೇವ್ರ ಮನೆ ಮಾಡಿ ನನಗೆ ತುಂಬಾ ದೇವ್ರ ಮನೆ ಅದೆಲ್ಲ ಮಾಡಕ್ಕೆಲ್ಲ ಚಿಕ್ಕ ಹಂಚ್ ಹಾಕ್ಬೇಕು ಅಂತಾರೆ. ಹೌದು, ಕರೆಕ್ಟ್. ಇದು ಅಂತ ದೇವ್ರ ಮನೆ ಮಾಡೋರಿಗೆ ಇಂಥ ಚಿಕ್ಕ ಹಂಚ್ ನಾವು ಕೊಡ್ಬೋದು ಸರ್. ಸರ್ ಇದು ಎಷ್ಟಾಗುತ್ತೆ? ಇದು 7 ಇಂಚ್ಗೆ 4 ಇಂಚು. ಇದು 11.5 ರೂಪಾಯಿ ಆಗುತ್ತೆ ಸರ್. 11.5 ರೂಪಾಯಿ ಆಗುತ್ತೆ. ಓಕೆ, ಸೂಪರ್. ಸೊ ಇದರಲ್ಲೇ ಬೇರೆ ಬೇರೆ ಡಿಸೈನ್ ಎಲ್ಲ ಇಟ್ಟಿದ್ದೀರಾ? ಹೌದು ಸರ್, ಹೌದು. ಓಕೆ, ಫೈನ್. ಸೊ ಸ್ಟಾಕ್ಸ್ ತುಂಬಾ ಇದೆ. ಹಾಂ ಸರ್, ಸ್ಟಾಕ್ ಮೇಂಟೈನ್ ಮಾಡ್ಬೇಕು ಸರ್. ಇಲ್ಲಾಂದ್ರೆ ಇದು 4th-rom ಬ್ಲಾಕ್ ಅಂತ ಸರ್. ಏನ್ ಹೇಳಿ? ಇದು ವೈನರ್ ಬರ್ಗರ್ ಕಂಪನಿ ಅವರ 4th-rom ಬ್ಲಾಕ್. ಇದು 4th-rom ಬ್ಲಾಕ್, ಹಾಲೋ ಬ್ಲಾಕ್ ತರ. ಹಾಲೋ ಬ್ಲಾಕ್. ಇದು ಫೈರ್ ರೆಸಿಸ್ಟೆಂಟ್, ಹೀಟ್ ರೆಸಿಸ್ಟೆಂಟ್. ಇದು ಅಷ್ಟೇ, ಬಿಲ್ಡಿಂಗ್ ನನಗೆ ಭಾರ ಬೇಡ ಓಕೆ ಅನ್ನೋರಿಗೆ ಈ ಬ್ಲಾಕ್ ಉಪಯೋಗಿಸ್ಕೊಬಹುದು. ಯೂಸ್ ಮಾಡಿದಿರಲ್ಲ ಆಫೀಸ್ ಅಲ್ಲಿ ಉಪಯೋಗಿಸಿರೋ ಸೇಮ್ ಬ್ಲಾಕ್. ಓಕೆ 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 ಓಕೆ. ತುಂಬಾ ಕೂಲ್ ಆಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ನೈಟ್ ಎಲ್ಲ ನಮ್ಗೆ ಎಸಿನೇ ಬೇಕಿಲ್ಲ, ಅಷ್ಟು
ಸರ್ ಇದು ನಮಗೆ 70 rupees ಇಂದ ಶುರು ಆಗುತ್ತೆ ಸರ್. 70 rupees ಮಿನಿಮಮ್ ಸೈಜ್ 4 inches 60 ಇಂದ ಶುರು ಆಗುತ್ತೆ ಸರ್. ಓಕೆ ಓಕೆ 60 to 80 ವರೆಗೂ. ಇಲ್ಲಿರುವಂತ ಈ ದೊಡ್ಡ ಸೈಜ್ ಇದು ಇದೆ ಸರ್? ಇದು 6 inches ಸರ್. ಇದು ಇದೆಷ್ಟು ಆಗುತ್ತೆ ಸರ್? ಇದು ರೇಟ್ ಎಷ್ಟು ಆಗುತ್ತೆ? 70+ GST ಇದೆ ಸರ್. 70+ GST ಆಗುತ್ತೆ ಸರ್. ಇದು ಸ್ಟ್ರೆಂತ್ ಇರುತ್ತಾ? ಏನು ತೊಂದರೆ ಇಲ್ಲ ಸರ್. ಕಂಪನಿ ಓಲ್ ಇದೆ ಅಂತ ಹೇಳ್ಬಿಟ್ಟು. ಮಲ್ಟಿನ್ಯಾಷನಲ್ ಕಂಪನಿ ಸರ್, ವೇಲರ್ ಬರ್ಗರ್ ಅನ್ನೋದು ಅಲ್ಲ, ಒಳ್ಳೆ ಬ್ಲಾಕ್ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಬ್ಲಾಕ್ಸ್. ಇದು ಕಂಪ್ಲೀಟ್ ಇದಿದೆ ನೋಡಿ ಇದರಲ್ಲಿ. ಓಕೆ ಓಕೆ. ಇದು 4 inch ಬ್ಲಾಕ್ ಇದೆ. ಅದೇ ಅದೇ ಇಲ್ಲಿ ಇದೆ ನೋಡಿ, 4 inch ಬ್ಲಾಕ್, 6 holes ಇರುತ್ತೆ. ಕರೆಕ್ಟ್ ಕರೆಕ್ಟ್. ಇದರಲ್ಲಿ 6 holes ಇರುತ್ತೆ ಅಲ್ವಾ? ಓಕೆ ಫೈನ್. ಇದು 8 inch ಬ್ಲಾಕ್. ಇದು 8 inch ಬ್ಲಾಕ್ ಸರ್. ಇದು 8 inch ಬ್ಲಾಕ್, 8x8 ಬರುತ್ತೆ. ಕರೆಕ್ಟ್ ಕರೆಕ್ಟ್. ಕೆಲವರು ಚಿಕ್ಕ ಸ್ಟ್ರಕ್ಚರ್ ಮಾಡ್ತಾರೆ ಸರ್, ನನಗೆ ದೊಡ್ಡ ಹಂಚು ಬೇಡ, ಚಿಕ್ಕದ ಹಾಕ್ಬೇಕು ಅಂತಾರೆ. ಅಂತವ್ರಿಗೆ ಚಿಕ್ಕ ಸೀಲಿಂಗ್ ಇದೆ. ಚಿಕ್ಕ ಸೀಲಿಂಗ್ ಹಂಚ್ ಅಲ್ವಾ ಇದು? ಇದು ಚಿಕ್ಕ ಸೀಲಿಂಗ್. ಇದು ಸ್ಮಾಲ್, ಇದಕ್ಕೆ ಬೇಕಾಗಿರುವಂತ ಚಿಕ್ಕ ಹಂಚ್ ಕೊಡ್ತೀರಿ, ಇದಕ್ಕೆ ಮ್ಯಾಚ್ ಆಗುವಂಥದ್ದು? ಮ್ಯಾಚ್ ಆಗುವಂಥದ್ದೆಲ್ಲ ಕೊಡ್ತೀರ? ಇದು ವೆರೈಟಿ ವೆರೈಟಿ ಸೀಲಿಂಗ್ಸ್ ಇದೆ ಸರ್. ಸೀಲಿಂಗ್ಸ್ ರೂಫ್ಗಳು, ಇದು ರೂಫ್ ಟೈಲ್ಸ್ಗಳು ಕಂಪ್ಲೀಟ್ ಆಗಿ. ಇವೆಲ್ಲ ಮಂಗಳೂರು ಹಂಚ್ಗಳಲ್ಲ? ಇದು ಮಂಗಳೂರು ಹಂಚು ಸರ್. ಓಕೆ ಸರ್. ಇದು ಕೋಳಂಚ್ ಎಷ್ಟಾಗುತ್ತೆ ಸರ್? ಇದು 75 rupees ಒಂದು ಕೋಳಂಚ್ ಇದೆ ಸರ್. ಕೋಳಂಚ್ಗೆ 75 rupees ಆಯಿತು. ಹೌದು ಸರ್. ಓಕೆ. ಇದು 4 inch ಬ್ಲಾಕ್ ಅಲ್ವಾ? 4 inch ಬ್ಲಾಕ್ ಸರ್. ಇಲ್ಲಿದೆ 4 inches ಸರ್. ಇದು 4 inch ಬ್ಲಾಕ್. ವೀಕ್ಷಕರೇ ನೋಡ್ಬೋದು, ತುಂಬಾ ಲೈಟ್ ವೇಟ್ ಇದು, ಈಸಿಯಾಗಿ ನೀವು ಎತ್ತಬಹುದು, ಏನ್ ತೊಂದರೆ ಇಲ್ಲ. ಬಟ್ ಎಲ್ಲದೂ ಕೂಡ 2 ಅಡಿ 4 inch ಪಾರ್ಟಿಷನ್ ಉಪಯೋಗಿಸ್ಕೊಬಹುದು ಸರ್. ಓಕೆ, ಪಾರ್ಟಿಷನ್ಗಳಿಗೆಲ್ಲ ಯೂಸ್ ಮಾಡಬಹುದು. ಇದು ರಾಮ್ಕೋ ಅವರ ಅಡೆಸಿವ್ ಸರ್. ಈ ಒಂದು ಬ್ಯಾಗ್ ಅಲ್ಲಿ 4 inch ಬ್ಲಾಕ್ ನಾವು ಒಂದು 70 ಬ್ಲಾಕ್ ಕಟ್ಟಬಹುದು ಸರ್, ಒಂದು ಬ್ಯಾಗ್ ಅಲ್ಲಿ. ಒಂದು ಬ್ಯಾಗ್ ಅಲ್ಲಿ ಇದಕ್ಕೆ ಮರಳಾಗಲಿ ಡಸ್ಟ್ ಆಗಲಿ ಏನು ಮಿಕ್ಸಿಂಗ್ ಬೇಕಿಲ್ಲ. ಆಲ್ರೆಡಿ ರೆಡಿಮೇಡ್ ಸಿಮೆಂಟ್ ಇದು, ಜಸ್ಟ್ ಬಾಂಡ್ಲಿಗೆ ಹಾಕೊಂಡು ಪೇಸ್ಟ್ ತರ ಮಾಡೋದು. 3-4 mm ಥಿಕ್ನೆಸ್ ಅಲ್ಲಿ ನಾವು ಆ ಬ್ಲಾಕ್ಸ್ ನ ಕಟ್ಬೋದು. ಕಟ್ಬೋದು. ಇನ್ಫ್ಯಾಕ್ಟ್ ನಾವು ಈ ಅಡಸಿವಿಂದ ವಾಲ್ ಟೈಲ್ಸ್ ಕಟ್ಬೋದು, ಜಾಲಿ ಕಟ್ಬೋದು, ಬ್ಲಾಕ್ಸ್ ಕಟ್ಬೋದು, ಮಲ್ಟಿಪರ್ಪಸ್ ಯೂಸ್. ರೇಟ್ ಎಷ್ಟಾಗುತ್ತೆ? ಎಷ್ಟು ಕೆಜಿ ಇರುತ್ತೆ ಇದು ಸರ್? ಸಿಮೆಂಟು 40 kg ಬ್ಯಾಗ್ ಇದು. 40 kg ಬ್ಯಾಗು. ಇದು ನಾವು 750-800 rupees ಬೇಸ್ಡ್ ಆನ್ ದ ಕ್ವಾಂಟಿಟಿ ನಾವು ಕೊಡ್ತೀವಿ ಸರ್. ಬೇಸ್ ಆನ್ ದ ಕ್ವಾಂಟಿಟಿ 750-800 rupees ಅರೌಂಡ್ ಆಗುತ್ತೆ ಅಲ್ವಾ? ಸರಿ ಸರ್. ಇಷ್ಟೇನು ನೋಡ್ತಾ ಇದೀವಿ ನಾವು ಸರ್. ಈಗ ತಾನೇ ವಾಲ್ ಟೈಲ್ ಸ್ಟಾರ್ಟ್ ಮಾಡಿದಿರಿ, ಇನ್ನು ಸ್ಟಾಕ್ ಬರೋದಿದೆ. ಓಕೆ. ಈ ತರ ಸ್ಯಾಂಪಲ್ಸ್ ಎಲ್ಲ ನಾವು ಅಳವಡಿಸಿದ್ದೀರಿ. ಸ್ಟೋನ್ ಫಿನಿಶ್ ಅಲ್ವಾ ಇದು? ಎಲ್ಲ ನ್ಯಾಚುರಲ್ ಸ್ಟೋನ್ ಸರ್. ಎಲ್ಲ ನ್ಯಾಚುರಲ್ ಸ್ಟೋನ್ ಏನ ಇದು? ಹೌದು ಸರ್, ಎಲ್ಲ. ಇದು ಕೂಡ ನ್ಯಾಚುರಲ್ ಸ್ಯಾಂಡ್ ಸ್ಟೋನ್ ಸರ್. ಅದು ಸ್ಯಾಂಡ್ ಸ್ಟೋನ್, ಬಳಪದ ಕಲ್ಲು ಅಂತೀರಲ್ಲ, ಸ್ಯಾಂಡ್ ಸ್ಟೋನ್ ಅದು. ಓಕೆ ಓಕೆ. ಸ್ಯಾಂಡ್ ಸ್ಟೋನು, ಸ್ಲೇಟ್ ಸ್ಟೋನು, ಗ್ರಾನೈಟ್. ಓಕೆ. ಸೊ ಇವೆಲ್ಲ ಏನಿದು ಒಂದು ಸರ್? ಕೆಲವರು ಈ ಪಿರಮಿಡ್ ಶೇಪ್ ಅಲ್ಲಿ ಸ್ಟ್ರಕ್ಚರ್ ಮಾಡ್ತಾರೆ ಹಂಚ. ಹಾ 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 ಹಾ. ಆ ಪಿರಮಿಡ್ ಮೇಲೆ ಖಾಲಿ ಬಿಡಬಾರ್ದು ಅಂತ ಈ ತರ ಕಳಶ ಇಡ್ತಾರೆ. ಕಳಶ ತರ ದೇವ್ರ ಮಂಟಪದ ಮೇಲೆ ಎಲ್ಲ ಹಾಕ್ತಾರಲ್ಲ ಆ ತರದ್ದು. ಓಕೆ ಸರ್. ಈ ನ್ಯಾಚುರಲ್ ಸ್ಟೋನ್ಗಳ ರೇಟ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ನಮಗೆ 90 rupees ಶುರು ಆಗುತ್ತೆ ಸರ್. 90 rupees ಶುರು ಆಗಿ 250-300 rupees ಇದೆ ಸರ್. ಸರ್ ಸೈಜ್ ಏನು ಬರುತ್ತೆ? ಇಲ್ಲಿ ಹಾಕಿದ್ದಿರಲ್ಲ, ಇದೆ ಫುಲ್ ಸೈಜ್ ಅಥವಾ ಏನಾದರೂ? ಸರ್ ಇದು ಪ್ಯಾನಲ್ಸ್ ಎಲ್ಲ ಇದು. ಇದು ಬಂದ್ಬಿಟ್ಟು 2 feet 6 inches ಬರುತ್ತೆ ಸರ್. 2 feet 6 inches ಒಂದು ಪೀಸ್. ಒಂದರಲ್ಲಿ 3 pieces ಹಾಕಿರೋದಲ್ವಾ ಆ್ಯಕ್ಚುಲಿ? ಒಂದು ಪೀಸ್ 1 square. 2-3. ಓ, ಈ ಥರ ಮಾಡಿರುವಂಥದ್ದು. ಒಂದು ಪೀಸು 1 square feet ಕವರ್ ಆಗುತ್ತೆ. 1 square feet ಕವರ್ ಆಗುತ್ತಾ? ಹೌದು ಸರ್. ಎಷ್ಟಂದ್ರೆ 90 rupees? 90 rupees 300-350 rupees ಇದೆ ಸರ್. 300-350 rupees ವರೆಗೂ ಇದೆ. ವೀಕ್ಷಕರೇ ತುಂಬಾ ಕಲೆಕ್ಷನ್ಸ್ ಇದೆ. ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಬನ್ನಿ, ಭೇಟಿ ಕೊಡಿ. ಭೇಟಿ ಕೊಟ್ಟರೆ ನಿಮಗೆ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಗೊತ್ತಾಗುತ್ತೆ. ನನ್ನ ಕೈಲಿ ಆದಷ್ಟು ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ತುಂಬ ಸ್ಟೋನ್ ಒಳ್ಳೆ ಸಕ್ಕದಾಗಿದೆ ಇದು. ಫ್ರಂಟ್ ಕ್ಲಾಡಿಂಗಿಗೆಲ್ಲ ಸಕ್ಕದಾಗಿರುತ್ತಲ್ವ ಸರ್ ಇದು? ತುಂಬ ಚೆನ್ನಾಗಿ ಎಲಿವೇಷನ್ಗೆ ಎಲಿವೇಷನ್ಗೆ ಸಕ್ಕದಾಗಿರುತ್ತೆ. ಇಲ್ಲೊಂದು ನೋಡಿ, ಇದು ವೀಕ್ಷಕರೇ ನೋಡಿ, ಇದು ತುಂಬ ಇದಿದೆ, ಶೈನಿಂಗ್ ಇದೆ, ತುಂಬ ಸಕ್ಕದಾಗಿರುತ್ತೆ ಇದು ಸರ್. ಆಮೇಲೆ ಹಾಗೆ ಸ್ಟೋನ್ಸ್ ಇಟ್ಟಿದ್ದೀರಾ ಕೆಳಗೆ? ಪೆಬಲ್ಸ್ ಇದೆ ಸರ್. ಪೆಬಲ್ಸ್? ಓಕೆ. ಪೆಬಲ್ಸ್ ಮಡಗಿದಿರಿ ಸರ್. ಪೆಬಲ್ಸ್ ಎಲ್ಲ ಏನು ರೇಟ್ ಆಗುತ್ತೆ? ಕಾಮನ್ ಪೆಬಲ್ಸ್ ಇದೆಲ್ಲ ಕೆಜಿ ರೇಟು. ಓಕೆ. ನ್ಯಾಚುರಲ್ ರಿವರ್ ಪೆಬಲ್ಸ್ ಎಲ್ಲ ಬಂದು ನಿಮ್ಗೆ 25 rupees ಕೆಜಿ ಇದೆ. 25 rupees ಕೆಜಿ. ಇದು ಪ್ರೊಸೆಸ್ಡ್. ಇದು ಇದು ಪ್ರೊಸೆಸ್ಡ್. ಇದು ಇದೆಷ್ಟಾಗುತ್ತೆ? ಇದು 40 rupees kg ಇದೆ ಸರ್. 40 rupees ಆಗುತ್ತೆ. ಈ ವೈಟ್ ವೈಟ್ ಸ್ಟ್ ಇದು? ಇದೆಲ್ಲ ಈ 4 colors ಸರ್. ಇದೆಲ್ಲ 40 rupees kg. ಪ್ಯೂರ್ ವೈಟು, ಗ್ರೇ, ರೆಡ್ ಮತ್ತು ಬ್ಲಾಕ್. ಓಕೆ ಸರ್. ಇವೆಲ್ಲ ಸ್ಮಾಲ್ ಸರ್. ಒನಿಕ್ಸ್ ಪೆಬಲ್ಸ್ ಇದು. ಇದು ನಮಗೆ 280-300 rupees ಕೆಜಿ ಆಗುತ್ತೆ. ಓಕೆ. ಆಮೇಲೆ ಇದು ವೈಟ್ ಅಂಡ್ ಬ್ಲಾಕ್ ಪಾಲಿಶ್ಡ್ ಇದೆ. ಇದು 100 rupees kg. ಇವೆಲ್ಲ 100 rupees kg. ಈ ಒನೆಕ್ಸ್ ಎಲ್ಲ 280-300. ಕಲರ್ ಹೋಗಲ್ಲ ತಾನೇ ಇದೆ? ಇಲ್ಲ ಇಲ್ಲ ಸರ್, ಏನು ತೊಂದರೆ ಇಲ್ಲ. ಓಕೆ. ಇಲ್ಲೊಂದು ಸ್ವಲ್ಪ ಕಲೆಕ್ಷನ್ ಇದೆ ವೀಕ್ಷಕರೇ, ಇದನ್ನು ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ದಿಸ್ ಒನ್ ಆಕ್ಚುಲಿ ತುಂಬ ಚೆನ್ನಾಗಿದೆ. ವಾವ್. ನೀವು ನಮ್ಮ ಆಫೀಸ್ ನ ನೋಡಬಹುದು. ಪ್ಯೂರ್ 4th-rim ಬ್ಲಾಕ್ ಮತ್ತೆ ಹಂಚು ಮೇಲ್ಗಡೆ ಹಂಚ ಹಾಕಿದೀರಲ್ಲ ಕಂಪ್ಲೀಟ್ ಆಗಿ. ಆಫೀಸ್ ಕಮ್ ಇದು ಒಂಥರ ಮಾಕ್ಅಪ್ ಫ್ಲಾಟ್ ಇದ್ದಂಗೆ. ಕರೆಕ್ಟ್ ಸರ್. ಯಾರೇ ಬಂದು ನೋಡಿದ್ರು ನನಗೆ ಈ ತರ ಒಂದು ಮಾಡ್ಕೊಡಿ ಅಂತಾರೆ. ನೋಡ್ಬಿಟ್ಟು ಹೇಳ್ತಾರಲ್ವಾ? ಹೌದೌದು ಸರ್. ಇಲ್ಲಿ ವೈರ್ ಕಟ್ ಬಗ್ಗೆ ಹೇಳಿ ಹಾಗೆ. ಎರಡು ತರ ಬ್ರಿಕ್ ನೋಡ್ಬೋದು ನೀವು. ಓಕೆ, ನಿಮ್ಮ ಮುಂದೆ ಬನ್ನಿ ಸರ್. ಒಂದು ಮಂಗಳೂರು
ಮಂಗಳೂರಿಂದ ತರಿಸ್ತೀರಿ ವೈರ್ ಕಟ್ ಬ್ರಿಕ್ಸ್. ಮಂಗಳೂರು ವೈರ್ ಕಟ್ ಬ್ರಿಕ್ಸ್ ಆಯ್ತು. ಹೌದು ಸರ್. ಓಕೆ, ನಮಗೆ ಆರೆಂಜಿಶ್ ಕಲರ್ ಸಿಗುತ್ತೆ, ಫುಲ್ ಆರೆಂಜ್ ತರ ಲೈಟ್ ಏರ್ ಕ್ರಾಕ್ಸ್ ಬರುತ್ತೆ ಸರ್, ಬಟ್ ಅದೆಲ್ಲ ಮ್ಯಾನೇಜಬಲ್, ಅದೇನು ತೊಂದರೆ ಆಗಲ್ಲ. ಓಕೆ, ಸೈಜ್ ಏನಿರುತ್ತೆ ಸರ್ ಇದು? ಸರ್ 9 ಇಂಚ್ಗೆ 4 ಇಂಚ್ಗೆ 3 ಇಂಚು. ಮಾಮೂಲಿ ಬ್ರಿಕ್ಸ್ ಇರತ್ತಲ್ಲ ಅದೇ ಮಾಮೂಲಿ ಇಟ್ಟಿಗೆ ಸೈಜ್. ಬಟ್ ಇದಕ್ಕೆ ನಮಗೆ ಪ್ಲಾಸ್ಟಿಕ್ ಎಲ್ಲ ಅವಶ್ಯಕತೆ ಇಲ್ಲ, ಪ್ಲಾಸ್ಟಿಕ್ ಖರ್ಚು ಉಳಿಸ್ಬೋದು, ಪೇಂಟಿಂಗ್ ಖರ್ಚು ಉಳಿಸ್ಬೋದು. ಸರ್ ಎಷ್ಟಾಗುತ್ತೆ ಅಂದ್ರೆ ಇದು ರೇಟ್ ಎಷ್ಟಾಗುತ್ತೆ? ಸರ್ ಇದು 26 ರೂಪಾಯಿ ಒಂದು ಇಟ್ಟಿಗೆ ಇದೆ ಸರ್. 26 ರೂಪಾಯಿಗೆ ಒಂದು ಇಟ್ಟಿಗೆನ ಇದೆ ಸರ್. ಇದರಲ್ಲಿ ಇನ್ನೊಂದು ವೆರೈಟಿ ತೋರಿಸಿ. ಇನ್ನೊಂದು ಕೇರಳದಿದೆ, ಇದು ವೈರ್ ಕಟ್ ಬಿಟ್ಸ್ ಸರ್. ಸರ್ ಇದು ಕೇರಳದ ಇದು? ಇದು 28 ರೂಪಾಯಿ ಒಂದು ಇಟ್ಟಿಗೆ ಇದೆ ಸರ್. ಇದು 28 ರೂಪಾಯಿನೇನಾ? ಹಾಂ, ರೇಟಲ್ಲಿ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಸರ್, ಇದಕ್ಕೆ ಮೇಲೆ ಬರೋ ಖರ್ಚೆಲ್ಲ ಏನಿರಲ್ಲ ಇದರ. ಓಕೆ ಓಕೆ ಓಕೆ, ಡೈರೆಕ್ಟಾಗಿ ಕಟ್ಬಿಟ್ಟು ಪ್ಲಾಸ್ಟಿಕ್ ಬಿಟ್ಬಿಟ್ರೆ ಮಾಡ್ಬೋದು, ಪ್ಲಾಸ್ಟಿಂಗು ಖರ್ಚು, ಪೇಂಟ್ ಖರ್ಚಿರಲ್ಲ, ಮೇಂಟೆನೆನ್ಸ್ ಬಹಳ ಸುಲಭ. ಇವೆಲ್ಲ ಜಾಲಿ ಮತ್ತು ಟೈಲ್ಸ್ ಇದ್ದು ಎಲ್ಲ ನಮ್ಮ ಸ್ಯಾಂಪಲ್ ಸರ್ ಇದೆಲ್ಲ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಏನು ಬಾಲಾಜಿ ಟೈಲ್ಸ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಆಲ್ ಓವರ್ ಇಂಡಿಯಾ ಇವ್ರದ್ದು ಡೆಲಿವರಿ ಇದೆ. ಸೊ ಇವ್ರ ಹತ್ರ ಮಾತಾಡ್ಕೊಂಡು ನಿಮಗೆ ಯಾವುದಾದ್ರೂ ಬೇಕಾದರೆ ಅವ್ರ ಹತ್ರ ತರಿಸ್ಕೊಂಡು ಕೂಡ ಬರ್ಬೋದು. ಓಕೆ, ಸೊ ನಿಮಗೋಸ್ಕರ ಇಂಥ ವೀಡಿಯೋ ಅಂತಂದಿಕ್ಕೆ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.